ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಟೆಕ್ ನ್ಯೂಸ್, ನಾನು ಅಭಿಷೇಕ್. ಇವತ್ತು ಆರೋಗ್ಯ ಸೇತು ಅಪ್ಲಿಕೇಶನ್ ಅಲ್ಲಿ ವ್ಯಾಕ್ಸಿನೇಷನ್ ಸ್ಟೇಟಸ್ ಅನ್ನು ಹೇಗೆ ಅಪ್ಡೇಟ್ ಮಾಡೋದು ಇದನ್ನು ನೋಡ್ಕೊಂಡು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಮಾಡುವ ವಿಡಿಯೋ ನಿಮ್ಮನ್ನು ತ್ವರಿತವಾಗಿ ತಲುಪುತ್ತೆ. ಆರೋಗ್ಯ ಸೇತುವಿನ ಹೊಸ ಅಪ್ಡೇಟ್ನಲ್ಲಿ ನೀವು ನಿಮ್ಮ ವ್ಯಾಕ್ಸಿನೇಷನ್ ಸ್ಟೇಟಸ್ ಕೂಡ ಅಪ್ಡೇಟ್ ಮಾಡ್ಬೋದು. ಅದು ಹೇಗೆ ಅಂತ ನೋಡ್ಕೊಂಡು ಮಾಡೋಣ. ಅದಕ್ಕಿಂತ ಮುಂಚೆ ವ್ಯಾಕ್ಸಿನೇಷನ್ ಸ್ಟೇಟಸನ್ನು, ನೀವು ಸಾಮಾನ್ಯವಾಗಿ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಇರುತ್ತಲ್ಲ, ಸೊ ಅದನ್ನು ಯಾಕೆ ಶೇರ್ ಮಾಡಬಾರ್ದು, ವಾಟ್ಸಪ್ನಲ್ಲಿ ಆಗ್ಬೋದು, ಫೇಸ್ಬುಕ್ಕಲ್ಲಿ ಆಗ್ಬೋದು, ಯಾಕೆ ಶೇರ್ ಮಾಡಬಾರ್ದು ಅದನ್ನು ಹೇಳ್ತೇನೆ. ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ನಲ್ಲಿ ಕೇವಲ ನಿಮ್ಮ ಹೆಸರು, ನಿಮ್ಮ ವಯಸ್ಸು, ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಯಾವುದು ದಾಖಲೆ ಕೊಟ್ಟಿರ್ತೀರಿ ಅದರ ಮಾಹಿತಿ ಕೂಡ ಇರುತ್ತೆ. ಹಾಗಾಗಿ ವ್ಯಾಕ್ಸಿನೇಷನ್ ನೀವು ಏನು ಮಾಡ್ತೀರಿ ಅದರ ಸ್ಟೇಟಸ್, ವ್ಯಾಕ್ಸಿನೇಷನ್ನ ಸರ್ಟಿಫಿಕೇಟ್ ನೀವು ಯಾವುದೇ ಜಾಲತಾಣಗಳಲ್ಲಿ ಹಾಕಬಾರ್ದು. ಇದರ ಜೊತೆಗೆ ಈ ವ್ಯಾಕ್ಸಿನೇಷನ್ ಸ್ಟೇಟಸ್ ಅನ್ನು ಅಪ್ಡೇಟ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಆರೋಗ್ಯ ಸೇತು ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡ್ಕೊಂಡು ಬನ್ನಿ. ಆರೋಗ್ಯ ಸೇತು ಅಪ್ಲಿಕೇಶನ್ ಯಾರತ್ರೆಲ್ಲ ಇದೆ ಅವರು ಅಪ್ಲಿಕೇಶನ್ ಅನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿ, ಇಲ್ಲಿ ಕ್ಲಿಕ್ ಆನ್ ಅಪ್ಡೇಟ್ ವ್ಯಾಕ್ಸಿನೇಷನ್ ಅಂತ ಇರುತ್ತೆ. ವೆರಿಫೈ ನಂಬರ್ ಇಲ್ಲಿ ನಿಮ್ಮ ಹೆಸರಿರುತ್ತೆ, ಅಲ್ಲಿ ಟಿಕ್ ಹಾಕಿ ಪ್ರೊಸೀಡ್ ಅಂತ ಕೊಡಿ. ಇದಾದ್ಮೇಲೆ ಕನ್ಫರ್ಮ್ ಮಾಡಿ ಡೀಟೇಲ್ಸ್. ಇದಾದ್ಮೇಲೆ ಗೋ ಬ್ಯಾಕ್ ಟು ಹೋಮ್ ಅಂತ ಬರುತ್ತೆ, ಪ್ರೊಸೀಡ್ ಅಂತ ಕೊಡಿ. ಇಲ್ಲಿ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು, ಏಜ್ ಆಗ್ಬೋದು ಅಥವಾ ವ್ಯಾಕ್ಸಿನೇಷನ್ ಫೀಡ್ಬ್ಯಾಕ್ ಕೇಳ್ತಾರೆ. ಇದಾದ ಕೂಡಲೇ ಫಸ್ಟ್ ಸ್ಟೆಪ್ ಫಿನಿಶ್ ಆಗುತ್ತೆ, ಫಸ್ಟಲ್ಲಿ ವ್ಯಾಕ್ಸಿನೇಟೆಡ್ ಅಂತ ಬರುತ್ತೆ. ಇದಾದಮೇಲೆ ಸೆಕೆಂಡ್ ಡೋಸ್ ತಗೋಬೇಕು. ಕೋವ್ಯಾಕ್ಸಿನ್ ಆದರೆ 84 ದಿನ, ಕೋವಿಶೀಲ್ಡ್ ಆದರೆ 28 ದಿನ. ಇದಾದ ನಂತರ ನಿಮಗೆ ಆಟೋಮೆಟಿಕ್ಕಾಗಿ ಬರುತ್ತೆ ವೆರಿಫೈ ಸೆಕೆಂಡ್ ಡೋಸ್ ಅಂತೇಳಿ, ಸೊ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಯು ಆರ್ ವ್ಯಾಕ್ಸಿನೇಟೆಡ್ ಅಂತೇಳಿ ಮೆಸೇಜ್ ಬರುತ್ತೆ. ಮೆಸೇಜ್ ಬರುತ್ತೆ ಪ್ಲಸ್ ನಿಮಗೆ ಆರೋಗ್ಯ ಸೇತು ಅಪ್ಲಿಕೇಶನ್ನಲ್ಲಿ ವ್ಯಾಕ್ಸಿನೇಟೆಡ್ ಅಂತೇಳಿ ತೋರಿಸುತ್ತೆ. ವ್ಯಾಕ್ಸಿನೇಷನ್ ಕುರಿತ ಇನ್ನಷ್ಟು ಮಾಹಿತಿಗಾಗಿ ಮೇಲೆ ಕಾಣಿಸ್ತಾ ಇರೋ ಐ ಬಟನ್ ಅನ್ನು ಪ್ರೆಸ್ ಮಾಡಿ ವ್ಯಾಕ್ಸಿನೇಷನ್ ಹೇಗೆ ತಗೊಳ್ಳೋದು ಇದರ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಒಂದು ವಿಡಿಯೋ ಮಾಡಿದ್ದೇನೆ ಆಲ್ರೆಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಹೊಡೆಯೋದು ಮಾತ್ರ ಮರಿಬೇಡಿ. Through my shadow, through the sun rays.